FIR ದಾಖಲಾಗಿ 5 ದಿನಗಳಾದರೂ ಕೂಡ ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪ ಸಿಕ್ಕಿಲ್ಲ. ಲೋಕಾಯುಕ್ತ ಅಧಿಕಾರಿಗಳಿಂದ ಮಾಡಾಳ್ಗಾಗಿ ತೀವ್ರ ಮಟ್ಟದ ಹುಡುಕಾಟವನ್ನು ನಡೆಸಲಾಗ್ತಾ ಇದೆ. ನಿರೀಕ್ಷಣಾ ಜಾಮೀನು ಕೋರಿ ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪ ಅರ್ಜಿಯನ್ನು ಹಾಕೊಂಡಿದ್ದಾರೆ. ಹೈಕೋರ್ಟ್ಗೆ ಮಾಡಾಳ್ ಪರ ವಕೀಲರು ಅರ್ಜಿಯನ್ನ ಸಲ್ಲಿಸಿದ್ದಾರೆ. ತುರ್ತು ಅರ್ಜಿ ವಿಚಾರಣೆಗೆ ವಕೀಲ ಸಂದೀಪ್ ಪಾಟೀಲ್ ಮನವಿ ಮಾಡಿಕೊಂಡಿದ್ದಾರೆ. ನಾಳೆಗೆ ಅರ್ಜಿ ವಿಚಾರಣೆಯನ್ನ ಮಾನ್ಯ ನ್ಯಾಯಮೂರ್ತಿಗಳು ನಟರಾಜನ್ ಅವರು ನಿಗದಿಪಡಿಸಿದ್ದಾರೆ. ಎಫ್ಐಆರ್ ದಾಖಲಾಗಿ 5 ದಿನಗಳು ಕಳೆದರೂ ಕೂಡ ಶಾಸಕ ಮಾಡಾಳ್ ಪತ್ತೆಯಾಗಿಲ್ಲ. ನೀವು ನಂಬ್ತೀರಾ ಇದನ್ನ? 5 ದಿನ ಆದರೂ ಕೂಡ ಒಬ್ಬ MLA ಪತ್ತೆಯಾಗಿಲ್ಲ, ಇಡೀ ಗೌರ್ಮೆಂಟಿಗೆ ಗೌರ್ಮೆಂಟೇ ಚೀತು ಅಂತಿದೆ, ಊರಲ್ಲಿರೋರೆಲ್ಲ ಅವ್ರನ್ನ ಹುಡುಕ್ತಿದ್ದಾರೆ, ಏನು ಪೊಲೀಸು ದೊಡ್ಡ ದೊಡ್ಡ ಫೋರ್ಸಸ್ಗಳೆಲ್ಲ ಅವ್ರು ಹಿಂದೆ ಬಿದ್ದಿದ್ದಾರೆ, ಆದರೂ ಕೂಡ ಅವರು ಸಿಕ್ಕಿಲ್ಲ. ಎಲ್ಲೋ ಅಂಟಾರ್ಟಿಕಾಗಿ ಹೋಗ್ಬಿಟ್ಟು ಸೇರ್ಕೊಂಬಿಟ್ಟಿದ್ದಾರೆ, ಅವ್ರು ಕಾಣಿಸ್ತಾನೇ ಇಲ್ಲ, ಅವರು ಸುಳಿವೇ ಇಲ್ಲ. ನೀವು ನಂಬ್ತೀರಾ ಇದನ್ನು? ನಾನು ನಂಬಲ್ಲ, ನಾನಂತೂ ನಂಬಲ್ಲ. ಯಾರು ಏನು ಬೇಕಾದರೂ ಅಂದ್ಕೊಳ್ಳಿ, ನಾನು ನಂಬಲ್ಲ. ಹೆಂಗ್ರಿ ಸಾಧ್ಯ ಒಬ್ಬ ಶಾಸಕ ಸಿಗದೆ ಇರೋದಕ್ಕೆ 5-5 ದಿನ 6-6 ದಿನ ಆದರೂ ಕೂಡ? ಆ ಮಲ್ಲಿಕಾರ್ಜುನೂ ಇಲ್ಲ, ಆ ಪ್ರಶಾಂತು ಅನ್ನುವ ಆ ವ್ಯಕ್ತಿಯನ್ನು ಇವಾಗ ಹಿಡ್ಕೊಂಡಿದ್ದಾರೆ. ಆತ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಲ್ಲ ಆ ಕಾರಣಕ್ಕಾಗಿ. ಒಬ್ಬ MLA ಕ್ಷೇತ್ರ ಬಿಟ್ಟು ಓಡೋಗಿದ್ದಾರೆ ಅಂತಂದರೆ, ಅದು ಚುನಾವಣೆ ಸಂದರ್ಭದಲ್ಲಿ, ಇನ್ನು 1.5 ತಿಂಗಳಿದೆ ಅನ್ನುವಾಗ ಚುನಾವಣೆಗೆ, ನಿರೀಕ್ಷಣಾ ಜಾಮೀನು ಹಾಕೊಂಡಿದ್ದಾರೆ, ಆಂಟಿಸ್ಪೇಟ್ರಿ ಬೇಲು ಅಂತಂದರೆ, ಅವರು ಸಿಕ್ಕಿಲ್ಲ ಅಂತಂದರೆ ಇದು ಎಲ್ಲಿಗೆ ಹೋಗಿ ನಿಂತ್ಕೋಬೇಡ. ಜಸ್ಟ್ ಇಮ್ಯಾಜಿನ್. ಇನ್ನೂ ಒಂದು ಬ್ರೇಕಿಂಗ್ ಅಪ್ಡೇಟ್ ಇದೆ. ವಿರೂಪಾಕ್ಷಪ್ಪ ಮಲಗ್ತಾ ಇದ್ದಂಥ 6 ಕೋಟಿ, ಓ ನನಗೆ ಇದು ಓದೋಕ್ಕೂ ಆಗ್ತಾ ಇಲ್ಲ, ನನಗೆ 6 ಕೋಟಿ ಜೊತೆಗೆ ಮಲ್ಕತಾ ಇದ್ರು ಅಂತ ವಿರೂಪಾಕ್ಷಪ್ಪನವರು, ಅಂದರೆ ಅವ್ರ ರೂಮಲ್ಲಿ 6 ಕೋಟಿ ಸಿಕ್ತು ಅಂತ. ಲೋಕಾಯುಕ್ತ ಪೊಲೀಸರ ಮುಂದೆ ಪ್ರಶಾಂತ್ ಪತ್ನಿ ಸ್ಫೋಟಕವಾದಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಾರ್, ನಮ್ಮ ಮಾವ ಮಲ್ಕತಾ ಇದ್ರು ಸಾರಲ್ಲಿ ಅಂದಿದ್ದಾರೆ ಹೆಣ್ಣುಮಗಳು. ವಿರೂಪಾಕ್ಷಪ್ಪ ಸೊಸೆಯ ಹೇಳಿಕೆಯನ್ನು ಅಧಿಕಾರಿಗಳು ದಾಖಲು ಮಾಡಿಕೊಂಡಿದ್ದಾರೆ. 6 ಕೋಟಿ ಹಿಡ್ಕೊಂಡು ಮಲ್ಕತಾ ಇದ್ರು ಅನ್ಸುತ್ತೆ. 6 ಕ್ರೋರ್ಸ್ ಅದೇ ರೂಮ್ನಲ್ಲಿ ಇಟ್ಕೊಂಡು ಮಲ್ಕತಾ ಇದ್ರಂತೆ, ಹಾರ್ಡ್ ಕ್ಯಾಶ್. ಏನು ದಿಂಬಿಗಿ ಮಾಡ್ಕೊಂಡಿದ್ರ ಸ್ವಾಮಿ ಅದನ್ನ, ಅಥವಾ ಡೈಲಿ ಒಂದೊಂದೇ ನೋಟ ಎಣಿಸ್ಕೊಂಬಿಟ್ಟು ಏನು ಮಾಡ್ತಾ ಇದ್ರಿ ಸಾರ್ ನೀವು? ಅದನ್ನು ಅರ್ಥ ಆಗಲಿಲ್ವಲ್ಲ ಸಾರ್, ಇಷ್ಟೊಂದು ಲಾಲಸಗಳು ಬೇಕಾ ನಿಮಗೆ? ಆಮೇಲೆ ಯಾವ ಆಂಟಿಸ್ಪೇಟ್ರಿ ಬೇಲ್ಗೆ ನೀವು ಅಪ್ಲಿಕೇಶನ್ ಹಾಕ್ಕೊಳ್ತೀರಿ? ಯು ಶುಡ್ ಬಿ ಕಾಟ್, ಪನಿಷ್ಡ್, ಅರೆಸ್ಟೆಡ್, ಎನ್ಕ್ವೈರ್ಡ್ ಅಪಾನ್. 6 ಕ್ರೋರ್ ರುಪೀಸ್, ಓ ಮೈ ಗಾಡ್. ಅಪ್ಪನ ಅಧಿಕಾರ, ಪುತ್ತ ಪ್ರಶಾಂತ್ ಭ್ರಷ್ಟಾಚಾರ. ಆ ಪುತ್ರನಿಗೂ KSDLಗೂನು ಸಂಬಂಧ ಏನಾದರೂ ಇದೆಯೇನ್ರಿ? ಆ ಮನುಷ್ಯ BWSSBಯಲ್ಲಿ ಚೀಫ್ ಅಕೌಂಟೆಂಟ್ ಪ್ರಶಾಂತ್. KSDLಲ್ಲಿ ಏನೇನು ನಡಿಬೇಕಾಗಿದ್ದರೂ ಕೂಡ ಪ್ರಶಾಂತನಿಗೆ ದುಡ್ಡು ಕೊಡಬೇಕಾಗಿತ್ತಂತೆ. ಇವರೆಲ್ಲ ಬ್ರೋಕರ್ಗಳು, ಏಜೆಂಟ್ಗಳು. ದುಡ್ಡು ಕೊಟ್ಟರೆ ಸಾಮಗ್ರಿಗಳು ಪಾಸ್ ಅಂತೆ, ಲೇಟ್ ಆದರೆ ಎಲ್ಲ ರಿಜೆಕ್ಟ್ ಮಾಡ್ತಾ ಇದ್ರಂತೆ. ಪ್ರಶಾಂತ್ ದುಡ್ಡಿನ ದುರಾಸೆಗೆ ಉದ್ಯಮಿಗಳು ಬೇಸತ್ತಿದ್ರಂತೆ. ಈ ಹಿಂದೆ ಕೂಡ ಈ ಕರ್ನಾಟಕ ಸ್ಟೇಟು ಡಿಟರ್ಜೆಂಟ್ ಲಿಮಿಟೆಡ್ಡು, ಮಾರ್ಜಕ ಸಂಸ್ಥೆ, ಮಾರ್ಜಕ ಅಂದರೆ ಡಿಟರ್ಜೆಂಟು ಅಂತ, ಅದೇ ಒಂದೇ ಸಲ ಹಾಕೊಂಬಿಡಿ ಬಟ್ಟೆಗೆ ಬೆಳ್ಳಗಾಗ್ಬಿಡ್ತದೆ, ಬೆರಗಾಗ್ಬಿಟ್ರ ಅಂತಲ್ಲಿ ಆಡ್ ಬರ್ತದಲ್ಲ ಆ ಥರದ್ದು. ಈಗ 300 ಕೋಟಿಗಿಂತ ಹೆಚ್ಚು ಟೆಂಡರ್ ಕರೆದಿದ್ರಂತೆ. ಟೆಂಡರ್ ಕ್ಲಿಯರ್ ಮಾಡೋಕ್ಕೆ ಈ ಪ್ರಶಾಂತ್ ದುಡ್ಡು ಕೇಳಿದ್ನಂತೆ ಈ ಮನುಷ್ಯ. ಈಗ KSDLನ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳಿಗೆ ನಡುಕ ಶುರುವಾಗಿದೆ. ಮತ್ತು ಈ ಮೀಡಿಯೇಟ್ರ್ಗಳು, ಐ ವುಡ್ ಕಾಲ್ ದೆಮ್ ಬ್ರೋಕರ್ಸ್, ಏನು ಮೀಡಿಯೇಟ್ರ್, ಬ್ರೋಕರ್ಗಳು, ಆ ಮಾಹಿತಿಯನ್ನು ಅಧಿಕಾರಿಗಳು ಪಡೆದುಕೊಳ್ತಾ ಇದ್ದಾರೆ ಇವಾಗ. ಆಮೇಲೆ ಇದು ಕೇವಲ KSDLಗೆ ಮಾತ್ರ ಸೀಮಿತವಾಗಿಲ್ಲ, ಇದು ಎಲ್ಲದಕ್ಕೂ ಸೀಮಿತ. ಒಬ್ಬ ಶಾಸಕ, ಶಾಸಕನೇ ಎಸ್ಕೇಪು ಅಂತಂದರೆ ನಮ್ಮ ರಾಜ್ಯದಲ್ಲಿ, 6 ಕೋಟಿ ದುಡ್ಡು ಪಾಪ ರೂಮಲ್ಲಿ ಇಟ್ಕೊಂಡು ಮಲಿಕತಾ ಇದ್ರು ಅಂತಂದರೆ ಪಾಪ ಎಷ್ಟು ಆಸೆ ಇರಬೇಡಾರ ಈ ದುಡ್ಡು. ಐ ಆಮ್ ಸಾರಿ, ಇವರ ದುರಂತಗಳಿಗೆ, ಇವರ ದುರಾಸೆಗಳಿಗೆ, ಇವರ ಅನಿಷ್ಟಗಳಿಗೆ, ಇವರ ಕರ್ಮಗಳಿಗೆ, ಇವರ ಪಾಪಿಷ್ಠತನಗಳಿಗೆ, ಇವರ ಅಸಹ್ಯ ಅಧಮತನಗಳಿಗೆ ಯಾರ್ಯಾರು ಪಾಲೋ
ಆ ಪಾಲುದಾರರೆಲ್ಲರನ್ನೂ ಪ್ಲೀಸ್ ಬ್ರಿಂಗ್ ದೆಮ್ ಇನ್ ಟು ದಿ ರೆಕಾರ್ಡ್.